ಸ್ನೇಹಿತರೆ ಇದು ಕೋಕೋ ಗಿಡ, ಇದು ಕಡಿದು ಚಿಗುರು ಬಂದಿರುವಂಥದ್ದು. ಇದನ್ನು ಸಾಮಾನ್ಯವಾಗಿ ಪ್ರೂನಿಂಗ್ ಮಾಡ್ತಾ ಇದ್ದಾವಾಗ ಇದು ಒಳ್ಳೆ ಬೆಳೆ ಕೊಡುತ್ತೆ. ಇಲ್ಲಿ ನೋಡಿ, ಇದು ಈ ಥರ ಬಂದಿದ್ದನ್ನು ಸಹಿತ ಇತ್ತು ಬೇರೆ ಬರ್ಸಿ ನಾಟಿ ಮಾಡಿದರೆ ಒಳ್ಳೆ ಗಿಡ ತಯಾರಾಗುತ್ತೆ. ಇದು ಇದು ಕಾಂಡಕ್ಕೆ ಕಾಯಿ ಬರುವಂಥದ್ದು. ಇದರ ಬೀಜ ಇವಾಗ ಸಾಮಾನ್ಯ ಒಂದು ಹಸಿ ಬೀಜಕ್ಕೆ 60-70 ರೂಪಾಯಿ ಕೆ ಜಿ, ತಾಜಾ ಹಸಿ ಬೀಜಕ್ಕೆ 60-70 ರೂಪಾಯಿ ಕೆ ಜಿ ಇದೆ. ಇದು ಕೋಕೋ ಚಾಕ್ಲೇಟು, ಕೋಕೋ ಪಾನೀಯ, ಕೋಕೋ ಕೋಲಾ ಇಂಥದ್ದನ್ನೆಲ್ಲ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ತಾರೆ, ಇದರ ಬೀಜವನ್ನು ಉಪಯೋಗಿಸ್ತಾರೆ. ಇದು ಸಾಮಾನ್ಯವಾಗಿ ಕಾಡಲ್ಲಿ ಪ್ಲಾಂಟೇಷನ್ ಆಗಿ ಕಂಪನಿಗಳು ಬೆಳೆಸ್ತವೆ. ಇನ್ನಾದರೂ ಹೊರತುಪಡಿಸಿ ರೈತರಿಗೆ ಒಂದು ಉಪಬೆಳೆಯಾಗಿ ತೋಟದಲ್ಲಿ ಬೆಳೆಯಬಹುದಾದಂಥದ್ದು. ಸಾಮಾನ್ಯ ತೆಂಗಿನ ತೋಟದಲ್ಲಿ ಬೆಳೆಯೋದು ಜಾಸ್ತಿ, ನಾವಿಲ್ಲ ಅಡಿಕೆ ತೋಟದಲ್ಲೇ ಸ್ವಲ್ಪ ಹಾಕಿದ್ವಿ, ಆದರೆ ಆವಾಗ ರೇಟು ಇರಲಿಲ್ಲಾಗಿತ್ತು, ಹಾಗಾಗಿ ಎಲ್ಲ ಹೋಯ್ತು. ಇವಾಗ ರೇಟ್ ಬಂದಿದೆ, ಒಳ್ಳೆ ಮಾರುಕಟ್ಟೆನೂ ಇದೆ. ಇದು ಒಂದಂದರೆ ಈ ಕಾಡು ಪ್ರಾಣಿ ಕಬ್ಬೆಕ್ಕು ಅಂತೇಳಿ, ಕಬ್ಬೆಕ್ಕು ಹಾರಬೇಕು ಅಂತೇಳೆಲ್ಲ ನಾವು ಹೇಳ್ತೇವೆ, ಹಾರುವಳಿಲು ಕಬ್ಬೆಕ್ಕಂದ್ರೆ ಕಾಡಬೇಕು ಇಂಥವು. ಆನಂತರ ಮಂಗ ಇಂಥವಕ್ಕೆಲ್ಲ ಒಂದು ಒಳ್ಳೆ ಆಹಾರ ಈಗ ಮಳೆಗಾಲದಲ್ಲಿ, ಅವಕ್ಕೆಲ್ಲ ಒಂದು ಒಳ್ಳೆ ಆಹಾರ. ಹಾಗಾಗಿ ಸಾಮಾನ್ಯವಾಗಿ ಈಗ ಅಡಿಕೆ ತೋಟದಲ್ಲಿರೋದನ್ನು ಸಾಮಾನ್ಯ ಕೆಲವು ಮಂದಿ ತೆಗಿತಾ ಇದ್ದಾರೆ. ಕಾರಣ ಅಂತಂದರೆ ಮಂಗ ಯಾವತ್ತೂ ಅದನ್ನು ತಿನ್ಕೋತಾ ತೋಟದಲ್ಲೇ ಉಳಿದು ಬಿಡುತ್ತೆ ಅಂತೇಳಿ, ಮಂಗವನ್ನು ತೋಟದಿಂದ ಹೊರಗಡೆ ಹಾಕಲಿಕ್ಕೆ ಆಗೋದಿಲ್ಲ ಅಂತೇಳಿ ಗಿಡನ ತೆಗಿತಾ ಇದ್ದಾರೆ ಈಗ.